ಸಿಎಂ ನಿತೀಶ್ ಕುಮಾರ್ಗೆ ಕೈಕೊಟ್ಟ ಮಾಜಿ ಸಿಎಂ ಮಗ. ಬಿಹಾರ ರಾಜಕಾರಣದಲ್ಲಿ ಮಂತ್ರಿ ರಾಜೀನಾಮೆಯ ಸಂಚಲನ. ಮಾಜಿ ಮಗ ನಿತೀಶ್ ಬಿಟ್ಟು ಮೋದಿಗೆ ಸಪೋರ್ಟ್ ಮಾಡ್ತಾರ? ಇದೊಂದು ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರ್ತಕ್ಕಂತ ಮೆಗಾ ನ್ಯೂಸ್. ಬಿಹಾರ ಪಾಲಿಟಿಕ್ಸ್ ಮತ್ತೆ ಗರಿಗೆದರ್ತಾ ಇದೆ. ಎಸ್, ಆರಂಭದಲ್ಲಿ ಏನು ಚುನಾವಣೆ ಆಯಿತು 2020 ಬಿಹಾರ ವಿಧಾನಸಭಾ ಚುನಾವಣೆ ಆಯಿತು. ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡ್ಕೊಂಡಿದ್ರು. ಅದು JDU ಆಗಿರ್ಬೋದು, BJP ಆಗಿರ್ಬೋದು, ಅಥವಾ ಮಾಂಜಿ ಅವರ ಪಾರ್ಟಿ. ಸೊ ಎಲ್ಲವೂ ಮೈತ್ರಿ ಮಾಡಿಕೊಂಡು, ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡು ಕಂಟೆಸ್ಟ್ ಮಾಡಿದರು. ಅವರವರ ಕೆಪಾಸಿಟಿಗೆ ತಕ್ಕಂತೆ ಗೆದ್ದರು. ಅದಾದಮೇಲೆ NDA ಸರ್ಕಾರ ಅಧಿಕಾರಕ್ಕೆ ಬಂತು. ನಿತೀಶ್ ಕುಮಾರ್ ಮೋದಿಯನ್ನು ವಿರೋಧಿಸಿ, ಮೋದಿಯನ್ನು BJPನ ವಿರೋಧಿಸಿ NDA ಜೊತೆ ಮೈತ್ರಿಯನ್ನು ಮುರಿದುಕೊಂಡು ಕಾಂಗ್ರೆಸ್ ಮತ್ತು RJD ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಿದ್ರು. ಆ ಟೈಮಲ್ಲಿ ಮಾಂಜಿ ಪಾರ್ಟಿ ಕೂಡ ನಿತೀಶ್ ಕುಮಾರ್ಗೆ ಸಪೋರ್ಟ್ ಮಾಡಿತು. ಹಾಗಾಗಿ ಈಗ ಆದರೆ ಕಳೆದ ಒಂದು 6 ತಿಂಗಳಿಂದ ಮಾಂಜಿ ಮಗ, ಮಾಜಿ CM ಜಿತಿನ್ ರಾಮ್ ಮಾಂಜಿ ಏನಿದ್ದಾರೆ, ಇವರು ಮಾಜಿ CM, ಅವ್ರ ಮಗ ಸಂತೋಷ್, ಡಾಕ್ಟರ್ ಸಂತೋಷ್ ಮಂತ್ರಿ ಆಗಿದ್ದರು ನಿತೀಶ್ ಕುಮಾರ್ ಅವರ ಸಂಪುಟದಲ್ಲಿ. ಆದರೆ ಈಗ ನಿತೀಶ್ ಕುಮಾರ್ ಸಂಪುಟಕ್ಕೆ ಮಾಜಿ CM ಮಾಂಜಿಯವರ ಮಗ ಸಂತೋಷ್ ರಾಜೀನಾಮೆಯನ್ನು ಕೊಟ್ಟಿರೋದು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಬಿಹಾರ ಚುನಾವಣೆಯಲ್ಲಿ ಯಾಕೆ ಈ ರಾಜೀನಾಮೆ ಕೊಟ್ಟಿದ್ದಾರೆ ಅಂದರೆ, ಮುಂಬರುವ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಈಗಲೇ ಸೀಟುಗಳ ಹಂಚಿಕೆ ಆಗಬೇಕು ಅನ್ನೋ ಲೆಕ್ಕಾಚಾರ ಚರ್ಚೆ ನಡೀತಾ ಇದೆ. ಮಾಂಜಿ ಪಾರ್ಟಿ ವಿಧಾನಸಭೆಯಲ್ಲಿ ಗೆದ್ದಿರೋದೇ 4-5 ಸ್ಥಾನ. ಈಗ ಲೋಕಸಭೆಯಲ್ಲಿ ಅವರು 5-6 ಲೋಕಸಭಾ ಸೀಟನ್ನು ಕೇಳ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಒಪ್ತಾ ಇಲ್ಲ ನಿತೀಶ್ ಕುಮಾರ್ ಆಗಿರ್ಬೋದು, RJD ಆಗಿರ್ಬೋದು, ಅಥವಾ ಕಾಂಗ್ರೆಸ್. ನಿತೀಶ್ ಕುಮಾರ್ ಅವರ JDU, ಲಾಲು ಪ್ರಸಾದ್ ಅವರ ಪಾರ್ಟಿ RJD, ಕಾಂಗ್ರೆಸ್, ಮೂರೂ ಪಾರ್ಟಿ ದೊಡ್ಡ ಪಾರ್ಟಿಗಳು ಬಿಹಾರಕ್ಕೆ. ಸೊ ಹಾಗಾಗಿ ಮೂರೂ ಪಾರ್ಟಿಗಳಿಗೆ ಹಂಚಿಕೆ ಆದಾಗ ಮಾಂಜಿ ಪಕ್ಷಕ್ಕೆ ಸಂತೋಷ್ ಅವರೇನು ಅಧ್ಯಕ್ಷರಾಗಿದ್ದಾರೆ, ಮಾಜಿ ಈಗೇನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಮಾಂಜಿಯವರ ಮಗ, ಸೊ ಅವರು ಅಧ್ಯಕ್ಷರಾಗಿರ್ತಕ್ಕಂಥ ಪಾರ್ಟಿಗೆ 5-6 ಸ್ಥಾನ ಕೇಳ್ತಾ ಇದ್ದಾರೆ, ಅದಕ್ಕೆ ಕೊಡೋಕೆ ಒಪ್ಕೊಳ್ತಾ ಇಲ್ಲ, ಹಾಗಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಅಸಮಾಧಾನವನ್ನು ಹೊರಹಾಕಿ. ಸೊ ಈ ಒಂದು ರಾಜೀನಾಮೆಯ ಒಂದು ಲಾಭವನ್ನು BJP ಪಡ್ಕೊಳ್ಳುತ್ತಾ ಅಲ್ಲಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಯಾಕಂದರೆ BJPಯ ಒಂದು ಕಾಲದಲ್ಲಿ BJPಯ ಮಿತ್ರ ಪಕ್ಷ ಇವ್ರದು, ಹಾಗಾಗಿ BJP ಜೊತೆ ಮತ್ತೆ ಹೋಗಲ್ಲ ಅನ್ನೋದೇನು ಗ್ಯಾರಂಟಿ ಇಲ್ಲ. ಒಂದು ಕಡೆ JDU, RJD, ಕಾಂಗ್ರೆಸ್, ಇವ್ರಿಗೆ ಸ್ಥಾನಗಳ ಹೊಂದಾಣಿಕೆ, ಸ್ಥಾನಗಳ ಹಂಚಿಕೆ ಕಷ್ಟ ಆಗಬಹುದು ಅನ್ನೋ ಲೆಕ್ಕಾಚಾರ. ಹೀಗಾಗಿ ಮಾಂಜಿಯವರ ಪಕ್ಷ ಸಂತೋಷ್ BJPಗೆ ಹೋಗಬಹುದು, BJPಗೆ ಸಪೋರ್ಟ್ ಮಾಡಬಹುದು, ಮೋದಿಯ ಕೈ ಹಿಡಿಬಹುದು ಅನ್ನೋ ಲೆಕ್ಕಾಚಾರ ಚಿಂತನೆ ಆಗ್ತಾ ಇದೆ. ಇಡೀ ದೇಶಾದ್ಯಂತ 2024 ಲೋಕಸಭಾ ಚುನಾವಣೆಗೆ ಈಗಾಗಲೇ BJP ಎಷ್ಟು ಸಾಧ್ಯವೋ ಅಷ್ಟು ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೆ ಅನ್ನೋ ಲೆಕ್ಕಾಚಾರ ಇದೆ. ಹೀಗಾಗಿನೇ ಕರ್ನಾಟಕದಲ್ಲಿ JDS ಜೊತೆ ಮಾತುಕತೆ ನಡೆಸ್ತಾ ಇದೆ ಅನ್ನೋ ಲೆಕ್ಕಾಚಾರ, ಆಂಧ್ರದಲ್ಲಿ TDP ಚಂದ್ರಬಾಬು ನಾಯ್ಡು ಜೊತೆ ಮಾತುಕತೆ ನಡೆಸ್ತಾ ಇದೆ ಅನ್ನೋ ಲೆಕ್ಕಾಚಾರ, ತೆಲಂಗಾಣದಲ್ಲೂ ಕೂಡ ಮಾತುಕತೆ ಆಗ್ಬಿಡುತ್ತಾ ಅನ್ನೋ ಒಂದು ಊಹೆ ಮಾಡ್ಕೊಳ್ಳೋದು ಕಷ್ಟ. ಯಾಕಂದರೆ KCR ವರ್ಸಸ್ BJP ಪೈಪೋಟಿ ಇದೆ, ಆದರೂ ಕೂಡ KCR ಜೊತೆ ಮೈತ್ರಿ ಮಾಡ್ಕೊಳ್ಬಹುದಾ, ಆ ಮಟ್ಟಕ್ಕೆ BJP ಹೋಗ್ತಾ ಇದೆಯಂತೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಯಾಕಂದರೆ ಈ ಬಾರಿ 2024 ಮೋದಿ ಮತ್ತು ಹಿಂದುತ್ವವನ್ನು ಇಟ್ಕೊಂಡೇ ಚುನಾವಣೆಯನ್ನು ಗೆಲ್ಲೋದು ಕಷ್ಟ ಅಂತ ಸ್ವತಃ RSS ಹೇಳ್ತಾ ಇದೆ. ಹೀಗಾಗಿ ಅಧಿಕಾರವನ್ನು ಉಳಿಸ್ಕೊಬೇಕು, ಗಳಿಸ್ಬೇಕು ಅಂದರೆ ಮೈತ್ರಿಯ ಅನಿವಾರ್ಯ, ಚುನಾವಣಾ ಪೂರ್ವ ಮೈತ್ರಿನೇ ಬೇಕು ಅನ್ನೋದು BJPಯ ವಾದ. ಹೀಗಾಗಿ ಮಾಂಜಿಯವರ ಪಾರ್ಟಿ, ಮಾಂಜಿಯವರ ಮಗ ಸಂತೋಷ್ BJPಗೆ ಸಪೋರ್ಟ್ ಮಾಡ್ತಾರ ಬಿಹಾರ್ನಲ್ಲಿ, BJP ಜೊತೆ ಮೈತ್ರಿ ಮಾಡ್ಕೊಳ್ತಾರ ಅನ್ನೋ ಚರ್ಚೆ ಆಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಈ ವಿಚಾರವಾಗಿ ಸಿಗುತ್ತೆ. ಒಟ್ಟಿನಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಈ ಒಂದು ಬಿಹಾರ ಪಾಲಿಟಿಕ್ಸ್ ಸಾಕಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಬಟ್ ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ, ಈಗ ಸರ್ಕಾರ ಏನು ಬೀಳೋದಿಲ್ಲ. ನಿತೀಶ್ ಕುಮಾರ್ CM ಆಗಿರ್ತಾರೆ, ತೇಜಸ್ವಿ ಯಾದವ್ DCM ಹಾಗೆ ಮುಂದುವರಿತಾರೆ, ಸರ್ಕಾರ ಏನು ಬೀಳೋದಿಲ್ಲ. ಯಾಕಂದರೆ 4-5 ಸಲ MLAಗಳು ಅಷ್ಟೇ ಇರೋದು ಅವ್ರ ಹತ್ರ. ಹಾಗಾಗಿ ನೋವರಿ ಲೋಕಸಭೆ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಅಂತ ನೋಡಬೇಕು. ನಿಮ್ಮ ಪ್ರಕಾರ ಬಿಹಾರಲ್ಲಿ ಲೋಕಸಭೆ ಏನು ಚುನಾವಣೆ ಆಗುತ್ತೆ ಈಗ ಓವರ್ ಭಾರತಕ್ಕೆ 2024, ಬಿಹಾರಲ್ಲಿ ಈ ಒಂದು ಸಂತೋಷ ಡೆವಲಪ್ಮೆಂಟ್ ಆಗ್ತಿದೆ, ಇದು BJPಗೆ ಪಾಸಿಟಿವ್ ಆಗುತ್ತಾ, ಅಥವಾ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಪಾರ್ಟಿ JDU, RJD, ಕಾಂಗ್ರೆಸ್ಗೆ ಏನಾದರೂ ಬೆನಿಫಿಟ್ ಆಗುತ್ತಾ, ಲಾಸ್ ಆಗುತ್ತಾ? ನಿಮ್ಮ ಪ್ರಕಾರ ಏನು ನೆಕ್ಸ್ಟು ಲೋಕಸಭಾ ಚುನಾವಣೆಯಲ್ಲಿ BJP ಎಷ್ಟು ಸ್ಥಾನ ಗೆಲ್ಲಬಹುದು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.